ಗಾಳಿಪಟ 14 ವರ್ಷದ ಹಿಂದೆ ಸಿನಿಮಾ ಬಂದಿತ್ತು. ಹಾಗಾಗಿ ನಾವೆಲ್ಲರೂ ಆ ಸಿನಿಮಾನ ಒಂದ್ಸಲ ಒಂದ್ 15 ಸಲ ನೋಡಾಗಿತ್ತು. ಅಲ್ಲಿ ಕಾಣಿಸ್ತಾ ಇರೋ ಒಂದು ಪಾತ್ರ ಗಾಳಿಪಟ 2 ನಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಕೊಡ್ತಾರೆ. ಆ ಪಾತ್ರದ ಡೆಸಿಗ್ನೇಷನ್ ಏನಿದೆಯಲ್ಲ ಅದಕ್ಕೆಷ್ಟು ತೂಕ ಇದೆಯೋ ಆ ಪಾತ್ರಧಾರಿಗೂ ಅಷ್ಟೇ ತೂಕ ಇದೆ. ಅವರ ಅಭಿನಯಕ್ಕೂ ಅವರ ವ್ಯಕ್ತಿತ್ವಕ್ಕೂ ಗಾಳಿಪಟ 2 ಚಿತ್ರ ನನಗೆ ಹೇಳ್ತು ತಂಡ ಇದ ವೆರಿ ಹ್ಯಾಪಿ, ಬಹಳ ಹೆಮ್ಮೆ ಅನ್ನಿಸ್ತು ಅವರು ನಮ್ಮ ಚಿತ್ರತಂಡಕ್ಕೆ ಈ ಸ್ಪೆಷಲ್ ಪಾತ್ರವನ್ನ ನಮಗಾಗಿ ನಿರ್ವಹಿಸ್ಕೊಟ್ಟಿದ್ದಕ್ಕೆ ಅಂತ. ನಾವು ಮಾತಾಡ್ತಿರೋದು ಪ್ರಣಯ ರಾಜ ಶ್ರೀನಾಥ್ ಸರ್ ಅವ್ರ ಬಗ್ಗೆ. ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಶೋನೆ ತುಂಬಾ ಚಿಕ್ಕದಾಗಿ ಇಟ್ಟಿರಿ ಅಂತಲ್ಲ, ಆದ್ರೆ ತುಂಬಾ ಜನ ಮಾತಾಡ್ಬೇಕಾಗಿದೆ ಸರ್, ಆ ಸಕ್ಸಸ್ ಆಗಿದೆ, ಸ್ವಲ್ಪ ಹೇಳಿದೆ. ಓಕೆ, ಸೊ ಶ್ರೀನಾಥ್ ಸರ್, ನಿಮ್ಮ ಈ ಸಿನಿಮಾದ ಈ ಪಾತ್ರ ಒಂದು ಬಹಳ ಸ್ಪೆಷಲ್ ಆಗಿರುವಂತಹ ಪಾತ್ರ. ಚಿತ್ರರಂಗಕ್ಕೆ ಯೋಗರಾಜ್ ಭಟ್ ಅಂತ ನಿರ್ದೇಶಕರು ಎಂದೇ ಕೊಟ್ಟಿದ್ದಾರೆ ಅಂತ ಅಂದಾಗ ಏನ ಮಾಡ್ತಾರೆ ಪಿಕ್ಚರ್ ನೋಡೋದು ತುಂಬಾ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾಡ್ತಾರೆ ಪರೀಕ್ಷೆ ಯಾವಾಗ ನಮ್ಮ ಅಭ್ಯರ್ಥಿ ಹೋಗುವುದು ಅಂತ ಕಾಯ್ಕೊಂಡೆ ಕೊಟ್ಟಿದ್ದೆ. ಹತ್ತು ವರ್ಷ ಕಾದೆ ಕೇಳಬೇಕು ಕೇಳಕ್ ನಾಚಿಕೆ, ಯಾಕಂದ್ರೆ ಹೇಳಿದಲ್ಲ ಹೆವಿ ವಯಸ್ಸಾಗಿದೆ ಎಲ್ಲ ಹೇಳಿದಲ್ಲ ತೂಕ ಇದೆ ಅಂತ. ಆದ್ರೆ ಗಾಳಿಪಟ ಜೀವನದಲ್ಲಿ ಗಾಳಿಪಟ ಹಾರಿದಾಗ ಎಷ್ಟು ಆನಂದ ಸಂತೋಷ ಸಿಗುತ್ತೆ, ಮಕ್ಕಳಾಗ್ಲಿ ಮಧ್ಯ ವಯಸ್ಕರಾಗ್ಲಿ ಮುದುಕಾಗ್ಲಿ ಎಲ್ಲರೂ ಎಷ್ಟು ಸಂತೋಷ ಪಡ್ತಾರೆ, ಅಷ್ಟೇ ಸಂತೋಷ ಈ ಸಿನಿಮಾ ನೋಡಿದಾಗ ಆಗಿದೆ ಪ್ರತಿಯೊಬ್ಬರಿಗೂ. ನನಗೇನಪ್ಪ ಸಂತೋಷ ಅಂದ್ರೆ ಇದರಲ್ಲಿ ಭಟ್ರು ನನ್ನ ಕರೆಸಿ ಆ ಪ್ರಿನ್ಸಿಪಾಲ್ ರೋಲ್ ಮಾಡಿಸೋರು, ಅವ್ರು ಮಾಡಿಸುವಾಗ್ಲೇ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರ ಕತೆ ಹೇಳುವಾಗ ಆ ಸೀನ್ ಹೇಳುವಾಗ ಅರ್ಥ ಆಯ್ತು ಅವ್ರಿಗೆ ಏನ್ ಬೇಕು ಅನ್ನೋದು ಅವ್ರನ್ನ ನೋಡ್ತಾ ಇದ್ದಾಗ ಗೊತ್ತಾಯ್ತು. ಆ ಕೆಲಸಗಳು ಮಾಡೋದನ್ನ ನೋಡ್ತಾ ಇದ್ದೆ, ಅಲ್ಲಿ ಅವ್ರಿಗೆ ಯಾವ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಅವ್ರ ಮನಸ್ಸಿಗೆ ಒಪ್ಪುವಂಗೆ ನಾನು ಆಕ್ಟ್ ಮಾಡ್ಬೇಕು. ಮೊದಲನೇ ಶಾಟ್ ಇದ್ದಾಗ ಅನಂತ ಜೊತೆನೆ ಇದ್ದು ಬಹಳ ವರ್ಷ ಬಹಳ ವರ್ಷ ಆಗೋದು ಅನಂತ ನಾನು ಒಟ್ಟಿಗೆ ಸಿನಿಮಾಲಿ ಒಂದೇ ಸೀನ್ಗೆ ಬರೋದು ತುಂಬಾ ಸಂತೋಷ ಆಗೋಗಿದೆ ನನಗೆ. ಆ ಆಪರ್ಚುನಿಟಿ ಯೋಗರಾಜ್ ಕೊಟ್ಟಲ್ಲ. ಆವಾಗ ಮೊದಲನೇ ಶಾಟ್ ಮಾಡಿದಾಗ ಸುಮ್ಮನೆ ಅವ್ರು ನೋಡ್ತಾ ಇದ್ದೆ ಅಷ್ಟೇ ಅಂದ್ರು ನನಗೆ ಆ ಅಂದಿದ್ದ ರೀತಿಯಲ್ಲಿ ನನ್ನ ಗುರುಗಳ ಜ್ಞಾಪಕ ಬಂತು. ಗುರುಗಳ ಪ್ರತಿರೂಪ ಇವರು ಇದ್ರು, ಅವರು ಹಾಗೆ ಆಗ್ತಾ ಇದ್ರು ಇವರು ಹಾಗೆ ಇದ್ರು. ಯೋಗರಾಜ್ ಗೌಡ್ರೆ ಆ ಸೀನು ಬಹಳ ಒಂದು ಇಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ 1957 ಇಸ್ವಿನಲ್ಲಿ ನಾನು ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಓದುವಾಗ ಜಿ ಕೆ ನಾಗರಾಜನ್ ಅಂತ ಒಬ್ರು ಮೇಷ್ಟ್ರಿ ಇದ್ರು, ಅವರು ಕ್ಲಾಸ್ ಅಲ್ಲಿ ನಡ್ಸ್ಕೊತಾ ಇದ್ದಿದ್ ರೀತಿ ಅವ್ರು ಮಾತಾಡ್ತಾ ಇದ್ದಿದ್ ರೀತಿ ಇವೆಲ್ಲ ಅನಂತ ನಾನು ನೋಡಿದೆ. ಅದು ನನಗೆ ಆ ಕಲಾ ಜ್ಞಾಪಕ ಬಂತು, ಅಷ್ಟು ಚೆನ್ನಾಗಿ ತಗೊಂಡ್ವಿ, ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಹುಡುಗರು ಹುಡುಗ ಗಣೇಶ್ ಪವನ್ ಆಗ್ಲಿ ದಿಗಂತ ಆಗ್ಲಿ ಹುಡುಗಿರು ನನ್ನ ಮಕ್ಕಳು ಎದುರು ಮಕ್ಕಳು ಚೆನ್ನಾಗಿದೆ 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 ಎಲ್ಲರೂ ಎಷ್ಟು ಚೆನ್ನಾಗಿ ಅಲ್ಲಿ ಹೊಂದ್ಕೊಂಡು ಮಾಡ್ಕೊಂತ ಹೋದ್ರು ಅಂದ್ರೆ ಇದು ಸಿನಿಮಾ ಶೂಟಿಂಗ್ ಅಥವಾ ನಮ್ಮ ಮನೇಲಿ ದಿವ ಅನಿಸ್ತಾ ಇತ್ತು. ಮನೆ ಯಜಮಾನರು ಯಾವತ್ತು ಚೆನ್ನಾಗಿದೆ, ಮನೆ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ, ಅದರಿಂದ ಬರೋ ಫಲಗಳು ಚೆನ್ನಾಗಿರುತ್ತೆ ಅನ್ನೋದು ಗಾಳಿಪಟ ಸಾಕ್ಷಿ. ಯೋಗರಾಜ್ ಐ ಆಮ್ ಥ್ಯಾಂಕ್ಫುಲ್ ಟು ಯು. ರಮೇಶ್ ನಿಮಗೆ ನಾನು ಗೆಸ್ಟ್ ಆಗಿ ಬಂದಿದ್ದೆ ಗೆಸ್ಟ್ ಆಗಿ ಹೋದೆ ಅಂದ್ ನೋಡೇ ಇರ್ಲಿಲ್ಲ ನನಗೆ ಬಂದ ಇವತ್ತೇ ನಾನು ನೋಡಿದ್ದು ಆಸ್ ರಮೇಶ್ ಪ್ರೊಡ್ಯೂಸರ್ ಆಫ್ ಕಳಕಟ ಸೌಂಡ್. ಇಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಅವ್ರವ್ರ ಕೆಲಸ ಎಷ್ಟು ಜನ ಮಾಡ್ಕೊಂಡು ಹೋಗ್ತಿದ್ರು.
ಸುರೇಶ್ ಆಗ್ಲಿ, ರವಿಶಂಕರ್ ಆಗ್ಲಿ, ಬೇಕಾದಷ್ಟು ಹೇಳ್ಬೇಕಂತ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ಬಹಳ ಬಹಳ ವರ್ಷ ಆದ್ಮೇಲೆ, ಬಹಳ ವರ್ಷ ಆದ್ಮೇಲೆ ಒಂದು ಸಿನಿಮಾ ಸಕ್ಸಸ್ ಅನ್ನೋದನ್ನ ನೋಡಿ ಅದರಲ್ಲಿ ನಾವು ಇದ್ದು ಒಂದು ಅದೇ ಆ ಸಕ್ಸಸ್ ಸಿಕ್ಕಾಗ ಇಡೀ ಮನೆ ಎಷ್ಟು ಸಂತೋಷ ಆಗಿದೆ ಅಷ್ಟೇ ಸಂತೋಷ ಆಗಿತ್ತು. ಈ ಸಂತೋಷಕ್ಕೆಲ್ಲ ಕಾರಣ ಯೋಗರಾಜ್, ನಾನ್ ಶ್ರೀನಾಥ್ ಅಂತ ಇದ್ದೀನಿ. ಸೀಕ್ವಲ್ಗಳ ಜನ ರಮೇಶ್ ಗ್ಯಾಂಪ್ಸಿ ಅವರಿಗೆ ಪಾಪ ತುಂಬಾ ಬಿಸಿ ಇರ್ತಾರೆ ಅಂದ್ರು ಗ್ಯಾಂಪ್ಸಿ. ಗಣೇಶ್ ನಾನು ಎದುರು ಬಂದಾಗ ಮಾತ್ರ ಹೇಳ್ತಾನೆ, ನಿಮ್ಮನ್ನ ಇಟ್ಕೊಂಡು ಕರೆ ಮಾಡ್ಬೇಕು ಅಂತಿದ್ದೀನಿ ಅಂತ. ಯಾವಾಗ ಮಾಡ್ತೀವಪ್ಪ? ಇರ್ತೀನಿ, ಇನ್ನೂ ಇರ್ತೀನಿ, 20 ವರ್ಷ ಅಂತ ಇರ್ತೀನಿ. ಯಾರು ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಹೇಳೋದಕ್ಕೆ ಸಂತೋಷ ಮುಖ್ಯ ಆಗತ್ತೆ. ಇಂಥ ಒಂದು ಒಳ್ಳೆ ಚಿತ್ರದಲ್ಲಿ ಒಂದು ಅನಿಲ್ ಸೇವೆ ನನ್ನಿಂದ ತಗೊಂಡಿದ್ದಾರೆ. ಅನಂತ್, we have to meet again and again and again on screen. Thank you sir, thank you so much. Or already the boy but ayyo illa sir yaar meter idu sweta kammi maatadi anta helidare sir. ತಮಾಷೆ ಎಲ್ಲ ಪಕ್ಕಕ್ಕಿಟ್ರು ಅವರ ಪಾತ್ರ ಸಿನಿಮಾದಲ್ಲಿ ನಿಜವಾಗ್ಲೂ ಒಂದು ಖುಷಿ ತಂದ್ಕೊಡುತ್ತೆ ಸರ್. ನಾ ಈ ಗಾಳಿಪಟ 2 ನೋಡೋದಕ್ಕೆ ಬಹಳ ಖುಷಿ ಆಗಿದೆ. ಈಗ